प्रिय वीक्षकरे राजकीय राजकारण देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी एळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे निम्मेल्लर सम्मुखदल्ली ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಮ್ಮ ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಸಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಇವರು ಹಾಲಿ ಕೆಪಿಸಿಸಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ಹಾಗೆ ಸುಮಾರು ಒಂದು 20 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನ ತಾವು ಸಮಾಜಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಸುಮಾರು ಒಂದು 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಮಾಜಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿದ್ರಿ ತಮ್ಮೆಲ್ಲ ಒಂದು ಸಮಾಜ ಸೇವೆ ಕೇಳುವಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಯಾಸಿರ್ ಅಹಮದ್ ಖಾನ್ ಪಠಾಣ ಅಂತ ಹೇಳಿ ನಾನು ಶಿಗ್ಗಾಂವ ಸಂಧು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡನಾಗಿ ಹಾಗೂ ಆಕಾಂಕ್ಷಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು 20 ವರ್ಷಗಳಿಂದ ನಾನು ಸಮಾಜ ಸೇವೆಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ದಿವಂಗತ ನಮ್ಮ ತಂದೆಯವರಾದಂತ ಎಂ ಎಸ್ ಪಠಾಣ ಅವರು ಅವರ ಅಕಾಲಿಕ ನಿಧನದ ನಂತರ 2003 ರ ನಂತರ ನಾನು ರಾಜಕೀಯ ಸೇವೆಗೆ ಜನರ ಒಂದು ಒತ್ತಾಯದ ಮೇರೆಗೆ ಯಾಕಂತ ಹೇಳಿದ್ರೆ ಮೊದಲು ನಮ್ಮ ತಂದೆಯವರು ಇಲ್ಲಿ ರಾಜಕೀಯ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋರಾಟ ಮಾಡ್ತಾ ಹೋಗ್ತಾ ಇದ್ದರು ಅವರ ಅಕಾಲಿಕ ನಿಧನದಿಂದ ನಮ್ಮ ತಂದೆಯವರ ಅಭಿಮಾನಿಗಳು ನೀವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ತಕ್ಷಣ ನಾನು ಆವಾಗ ಒಬ್ಬ ಕಾನೂನು ಪದವಿಯನ್ನು ಪಡೆಯುವ ಸಂದರ್ಭದಲ್ಲಿ ಜನರ ಒತ್ತಾಯದ ಮೇರೆಗೆ ನಾನು ರಾಜಕಾರಣಕ್ಕೆ ಬಂದು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವಾರು ಚುನಾವಣೆಗಳಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಅಂದರೂ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೋ ಅವರ ಪರವಾಗಿ ನಾನು ಚುನಾವಣೆ ಮಾಡಿ ನಾನು ಪಕ್ಷದ ಸೇವೆಯನ್ನು ಮಾಡಿರುವಂತ ಒಂದು ವ್ಯಕ್ತಿಯಾಗಿದ್ದೇನೆ ಸರ್ ಈಗ ಸುಮಾರು ಒಂದು ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದೀರಿ ತದನಂತರದಲ್ಲಿ ಈ ರಾಜಕೀಯ ರಂಗವನ್ನೇ ತಾವು ಆಯ್ಕೆ ಮಾಡಬೇಕಾದರೆ ಅದಕ್ಕೆ ಕಾರಣ ಮತ್ತು ಪ್ರೇರಣೆ ಏನು ಸರ್ ಏನಾಯಿತು ಮೂಲ ನಮ್ಮ ತಂದೆಯವರು ಹನಗಲ್ ತಾಲೂಕಿನಲ್ಲಿ ಒಬ್ಬ ರಾಜಕೀಯ ದುರ್ನರಾಗಿದ್ದರು ಅವರು ಈಗಿನ ಮಾಜಿ ಮಂತ್ರಿಗಳಂತ ಶಿವಣ್ಣ ಅವರು ರುದ್ರಪ್ಪ ಲಮಾಣಿ ಅವರು ಮತ್ತು ಡಿ ಆರ್ ಪಾಟೀಲ್ ಅವರ ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಯಾವಾಗಲೂ ತಮ್ಗೆ ಗೊತ್ತಿರುವಂಗೆ ಹನಗಲ್ ತಾಲೂಕಿನ ರಾಜಕಾರಣ ಜಿದ್ದಾಜಿದ್ದಿಯಿಂದ ಕೂಡಿರುವಂಥ ರಾಜಕಾರಣ ಆವಾಗ ಪಕ್ಷ ಅಂತೇಳಿ ಅಲ್ಲಿ ಬಹಳ ರಿವೆಂಜ್ ಪಾಲಿಟಿಕ್ಸ್ ಇತ್ತು ನಮ್ಮ ತಂದೆಯವರ ಅಕಾಲಿಕ ನಿಧನದಿಂದ ನಮ್ಮ ತಂದೆಯವರ ಬೆಂಬಲಿಗರು ನಮ್ಗೆ ಫೋರ್ಸ್ ಮಾಡಿ ನೀವು ರಾಜಕಾರಣಕ್ಕೆ ಬರಬೇಕು ಇಲ್ಲ ಅಂದರೆ ನಮ್ಗೆ ಭಾಳ ತೊಂದರೆ ಆಗ್ತೈತೆ ಅಂತ ಹೇಳಿದ ತಕ್ಷಣ ನಾನು ನನ್ನ ಕಾನೂನು ಪದವಿ ಮುಗಿಯುವ ಸಂದರ್ಭದಲ್ಲಿ ಕಾನೂನು ಪದವಿ ಮುಗಿಸ್ಕೊಂಡು ನಾನು ನಮ್ಮ ಜನರ ಸೇವೆಗಾಗಿ ನಮ್ಮ ತಂದೆಯವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ಪರವಾಗಿ ನಾನು ರಾಜಕೀಯ ರಂಗವನ್ನು ಆಯ್ಕೆ ಮಾಡಿಕೊಂಡು ಜನರಿಗಾಗಿ ಜನರಿಗೋಸ್ಕರ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೇನೆ ಖಂಡಿತ ಸರ್ ಈ ರಾಜಕೀಯ ರಂಗದಲ್ಲಿ ನಿಮಗೆ ಮಾರ್ಗದರ್ಶಕರು ಅಥವಾ ನಿಮ್ಮ ಒಂದು ರಾಜಕೀಯ ಗುರುಗಳಂತ ಯಾರಿಗೆ ಭಾವಿಸ್ತೀರಿ ನನಗೆ ನಮ್ಮ ತಂದೆಯವರ ಮೂಲಕ ಎಚ್ ಕೆ ಪಾಟೀಲ್ ಅವರ ಜೊತೆಯಲ್ಲಿದ್ದರು ಆ ಸಂದರ್ಭದಲ್ಲೂ ಎಚ್ ಕೆ ಪಾಟೀಲರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟರು ಯಾವಾಗ 2003-04 ಕಡೆಗೆ ನಮ್ಮ ಸಲೀಂ ಅಹಮದ್ ಅವರು ಲೋಕಸಭಾ ಅಭ್ಯರ್ಥಿಗಳಿದ್ದರು ಅವರು ಸಹಕಾರ ಕೊಟ್ಟರು ಕಡೆಗೆ ಜಿಲ್ಲೆಯ ಬಹಳಷ್ಟು ನಾಯಕರುಗಳು ಆವಾಗ ನಮಗೆ ಬೆಂಬಲ ಕೊಡ್ತಾ ಬಂದರು ನಮ್ಮ ಹೋರಾಟಕ್ಕೆ ಯಾಕಂದರೆ ಉದಾಸಿಯವರ ವಿರುದ್ಧ ನಮ್ಮ ಹೋರಾಟವಾಗಿತ್ತು ಆ ಸಂದರ್ಭದಲ್ಲಿ ನನ್ನ ವಿಶೇಷವಾಗಿ ನಮ್ಮ ಪಕ್ಷದ ಬಹಳಷ್ಟು ಹಿರಿಯ ಮುಖಂಡರು ನಮಗೆ ಸಹಕಾರ ಮಾಡಿ ಜನರಿಗೋಸ್ಕರ ನಾವು ರಾಜಕಾರಣಕ್ಕೆ ಬಂದವರು ವೈಯಕ್ತಿಕ ಹಿತಾಸಕ್ತಿಗಿಂತಲೂ ಜನರ ಹಿತಾಸಕ್ತಿ ಮೇಲೆ ರಾಜಕಾರಣಕ್ಕೆ ಬಂದು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ 2013 ನಮ್ಮ ಹನಗಲ್ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಇದ್ದೆ ಕೊನೆಯ ಗಳಿಗೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ 5 ಟಿಕೆಟ್ ಅನೌನ್ಸ್ ಆಗಿ ಹನಗಲ್ ಒಂದ ಪೆಂಡಿಂಗ್ ಇತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಹನಗಲ್ಗೆ ಅಲ್ಪಸಂಖ್ಯಾತ ಟಿಕೆಟ್ ಕೊಡಬೇಕು ಅನ್ನೋಂಥ ಒಂದು ರಾಜ್ಯ ಮಟ್ಟದ ನಾಯಕರ ಒಂದು ರೆಹಮಾನ್ ಖಾನ್ ಅವರು ನಸೀರ್ ಅಹಮದ್ ಅವರು ಸಲೀಂ ಅಹಮದ್ ಅವರು ಎಲ್ಲ ಹಿರಿಯ ಮುಖಂಡರು ಒಂದು ಸಹಕಾರದೊಂದಿಗೆ ನನ್ನ ಟಿಕೆಟ್ ಘೋಷಣೆ ಆಗುವ ಸಂದರ್ಭದಲ್ಲಿ ಕೊನೆಗಳಲ್ಲಿ ತಪ್ಪಿತು ತಪ್ಪಿದ್ರು ನಾನು ಮನೋಹರ್ ತಹಸೀಲ್ದಾರ್ ಅವರ ಪರವಾಗಿ ನಾನು ಚುನಾವಣೆ ಮಾಡಿ ಅವ್ರು ಗೆಲ್ಲಿಸಿ ಕಡೆಗೆ ಅವರು ಮಂತ್ರಿಯೂ ಆದರು ಅದೇ ಸಂದರ್ಭದಲ್ಲಿ ನಮಗೆ ಜಿಲ್ಲಾ ಪಂಚಾಯತಿ ನಿಂದಿರುವಂಥ ನಮ್ಮ ತಂದೆಯವರ ನಂತರ ಆ ಬೊಮ್ಮನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಯಾರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರಲಿಲ್ಲ ನಿಮ್ಮ ಮನೆಯಲ್ಲೇ ನಿಂದಿರಬೇಕು ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ ಅಂತಿದ್ರು ಆವಾಗ ನಮ್ಮ ಮನೆಯಲ್ಲಿ ನಾವು ನಮ್ಮ ಸಿಸ್ಟರ್ಗೆ ನಿಲ್ಲಿಸಿ ಈ ಜಿಲ್ಲೆಯಲ್ಲಿ ಅತಿ ಹೈಯೆಸ್ಟ್ ಲೀಡ್ನಿಂದ 2800 ಲೀಡ್ನಿಂದ ನಾವು ಜಿಲ್ಲಾ ಪಂಚಾಯತಿ ಸದಸ್ಯರು ಆದ್ವಿ ತದನಂತರ
ಬೆಳವಣಿಗೆಗಳಲ್ಲಿ 2018ರಲ್ಲಿ ಮಾನ್ಯವರ್ಗ ಹಂಗಲ್ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರು. ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಂತ ಈ ಶಿಗ್ಗಾಂವ್ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾದ್ರಿಯವರು ಕೂಡ ಚುನಾವಣೆಯ ಪರಾಭವಗೊಂಡ ನಂತರ ಅವರು ತಮ್ಮ ಕಂಟಿನ್ಯೂ ಸತತವಾಗಿ 4 ಚುನಾವಣೆ ಪರಾಭವಗೊಂಡ ನಂತರ ಯಾರಿಗಾದರೂ ಅದು ತಮ್ಮ ಒಂದು ವಿಲ್ ಪವರ್ ಇದಾಗುತ್ತೆ. ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಅವರು ತಮ್ಮ ಮನೆಯಲ್ಲಿ ಉಳ್ಕೊಂಡಾಗ ಕಡೆಗೆ ನಾವು ಇಲ್ಲೇ ನಮ್ಮ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಖಂಡಿತ ಸರ್, ಈಗ ಮುಂದೆ 2023ರ ಒಂದು ವಿಧಾನಸಭೆ ಚುನಾವಣೆಗೆ ಈಗಾಗಲೇ ತಾವು ಪಕ್ಷಕ್ಕೆ ಒಂದು ಟಿಕೆಟ್ಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೀವಿ. ಶಾಸಕ ಆಗಬೇಕು ಅಂತ ಯಾಕೆ ಅನಿಸ್ತದೆ ತಮಗೆ? ಏನಾಗಿದೆ ಅಂತ ಹೇಳಿದ್ರೆ, ನಾವು ಹೋರಾಟ ಮಾಡ್ತಾ 20 ವರ್ಷದಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ, ಮತ್ತೊಬ್ಬರಿಗೆ ಅಧಿಕಾರವನ್ನು ಕೊಡಿಸ್ತಾ ಇದ್ದೀವಿ. ಅಧಿಕಾರದಲ್ಲಿ ಬಂದ ನಂತರ ಏನೆಲ್ಲ ಮಾಡಬಹುದು ಅನ್ನುವಂಥ ಅದು ನನಗೊಂದು ಅದರ ಕಲ್ಪನೆ ಇದೆ. ಯಾಕಂದರೆ 20 ವರ್ಷ ಸುದೀರ್ಘ ಜೀವನದಲ್ಲಿ ಮನೋಹರ್ ತಹಸೀಲ್ದಾರ್ ಅವ್ರಿಗೆ ಶಾಸಕ ಮಾಡಿದ್ದೀವಿ, ಬಿ ಆರ್ ಪಾಟೀಲ್ ಅವರು ಚುನಾವಣೆ ಮಾಡಿದ್ದೀವಿ, ಸಲೀಂ ಅಹಮದ್ ಅವರು ಚುನಾವಣೆ ಮಾಡಿದ್ದೀವಿ, 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ನಡೆದಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ದೀವಿ. ನನಗೊಂದು ಕಲ್ಪನೆ ಇದೆ, ನಾನು ಒಬ್ಬ ವಿದ್ಯಾವಂತ ಆಗಿರೋದ್ರಿಂದ ಹಲವಾರು ಯೋಜನೆಗಳನ್ನು ಇಟ್ಕೊಂಡು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಮತ್ತು ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ನಾನೊಬ್ಬ ರೈತರ ಕುಟುಂಬದಿಂದ ಬಂದಿರೋದ್ರಿಂದ ರೈತರಿಗೆ ಆಗುವಂಥ ಒಂದು ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ, ಅಲ್ಪಸಂಖ್ಯಾತರಿಗಾದಂಥ ಅನ್ಯಾಯ ಸರಿಪಡಿಸಬೇಕಾದ್ರೆ, ವಿಶೇಷವಾಗಿ ನಾನೊಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದವ, ಇವತ್ತಿಗೂ ನಾನು ತಮ್ಮಲ್ಲಿ ಹೇಳ್ತೇನೆ, ನಮ್ಮ ರಾಜ್ಯದ ಬಜೆಟು 2.5 ಲಕ್ಷ ಕೋಟಿ ಬಜೆಟ್ ಇದೆ. ಇವತ್ತು ನೀವು ಹೋಗಿರಬೇಕಾದ್ರೆ ಹಳ್ಳಿಯಲ್ಲಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ಶಾಲೆಗಳಲ್ಲಿ ನಿಮ್ಮ ಕ್ಲಾಸ್ರೂಮ್ಗಳಿಲ್ಲ, ಶಿಕ್ಷಕರ ಕೊರತೆ ಇದೆ. ಇವೆಲ್ಲ ಯೋಜನೆಗಳನ್ನು ಇಟ್ಕೊಂಡು ಬಂದಿದ್ದೀವಿ. ಇದೆಲ್ಲ ಪೂರ್ಣ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಅಧಿಕಾರ ಬೇಕು. ಅಧಿಕಾರದಾಗಿದ್ದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದ್ರೆ ನಾವು ಕೇವಲ ಅರ್ಜಿಯನ್ನು ಕೊಡ್ತಾ ಇರೋದು. ಖಂಡಿತ ಸರ್. ಸರ್, ಈಗ ಈ ಹಿಂದೆ ತಾವು ಇಲ್ಲಿ ಒಂದು ಸಮಾಜ ಸೇವಕರಂತ ಗುರುತಿಸಿಕೊಂಡಿದ್ದೀರಿ. ಈ ತಾಲೂಕಿನಲ್ಲಿ, ಈ ತಾಲೂಕು ಸಿಗ್ಗಾಂವ ತಾಲೂಕಿಗೆ ತಮ್ಮ ಕೊಡುಗೆಗಳು ಏನಿದೆ, ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದ್ರಿ? ಒಂದು, ಅದರ ಜೊತೆಗೆ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಅನ್ನೋದು ಇತ್ತು, ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದರು. ಆ ಒಂದು ಸಮಯದಲ್ಲಿ ಜನರಿಗೆ ಯಾವ ರೀತಿ ಧೈರ್ಯ ತುಂಬುವಂಥ ಕೆಲಸಗಳು ಮತ್ತು ಸಹಾಯ ಸಹಕಾರಗಳು ಮಾಡಿದ್ರಿ? ಕೊರೋನಾ ಸಂದರ್ಭದಲ್ಲಿ ನಾವು ಈ ಕ್ಷೇತ್ರದ ಜನರಿಗೆ ಯಾವ ರೀತಿ ಬೇಕು ಆ ರೀತಿ ಸಹಕಾರಗಳನ್ನು ಮಾಡಿದ್ದೀವಿ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಬಿಡಿ ಕಾರ್ಮಿಕರು ಇದ್ದಾರೆ. ಆ ಸಂದರ್ಭದಲ್ಲಿ ಬಿಡಿ ಕಾರ್ಮಿಕರು ಹೆಚ್ಚಾಗಿ ಅದರ ಉದ್ಯೋಗವನ್ನು ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ತಮ್ಗೆ ಗೊತ್ತಿದೆ, ಕೊರೋನಾ ಸಂದರ್ಭದಲ್ಲಿ ಅದು ಮಹಾಮಾರಿ ಹೋಗಿ ಪ್ರಾರಂಭದ ಹಂತದಲ್ಲಿ ಅದರ ಬೇರೆ ರೂಪವನ್ನು ಪಡೆದುಕೊಂಡಿತ್ತು. ಅದು ಕೇವಲ ಒಂದು ಕೋಮಿಗೆ ಅದನ್ನು ಹೋಲಿಸುವಂಥ ಕೆಲಸ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ನಾವು ಮನವಿ ಮಾಡಿದ್ವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಆವಾಗ ಆ ಸಂದರ್ಭದಲ್ಲಿ ಮಾನೆಯವರು ವಿಧಾನ ಪರಿಷತ್ ಸದಸ್ಯರಿದ್ದರು ಈ ಕ್ಷೇತ್ರಕ್ಕೆ, ಅವರ ಕಡೆಯಿಂದ ಈ ನೀವು ಸ್ಯಾನಿಟೈಸ್ ಮಾಡುವಂಥ ಮಷಿನ್ಗಳನ್ನು ನಾವೆಲ್ಲ ಕೊಡಿಸುವಂಥ ಕೆಲಸ ಪ್ರತಿ ಗ್ರಾಮ ಪಂಚಾಯತಿಗೆಲ್ಲ ಮಾಡಿದ್ದೀವಿ. ಆಮೇಲೆ ಕಿಟ್ಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಬೇಕಾದಂಥ ಏನು ಸಹಕಾರ ಬೇಕು, ವೈಯಕ್ತಿಕವಾಗಿ ನಮ್ಮ ಕೈಯಲ್ಲಿ ಏನು ಆಗುತ್ತೆ, ಸಾಧ್ಯ ಆರ್ಥಿಕ ಸಹಾಯವಾಗಲಿ, ಅದನ್ನೆಲ್ಲ ಆ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ. ಸರ್, ಈಗ ಕೆಲವೊಂದು ಕೆಲವೊಬ್ಬರು ಚುನಾವಣೆ ಹತ್ರ ಬಂದಾಗ ಕ್ಷೇತ್ರದಲ್ಲಿ ಬರುವಂಥದ್ದನ್ನು ನೋಡ್ತೀವಿ, ಆದರೆ ತಾವು ಅದರಲ್ಲಿ ಒಬ್ಬರು ಅಥವಾ ತಾವು ಮೊದಲಿನಿಂದ ಈ ಕ್ಷೇತ್ರದಲ್ಲಿ ಗುರುತಿಸಿ ಜನಪ್ರೀತಿಯನ್ನು ಗಳಿಸಿಕೊಂಡಿದ್ದೀವಿ. ನಾನು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ, ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಮತ್ತು ಬೇರೆಯವ್ರ ಜೊತೆಗೆ ಸಂಪರ್ಕ ಇಡ್ತಾರೆ. ಆದರೆ ನಾನು ಸುಮಾರು 15 ವರ್ಷಗಳಿಂದ ನಾನು MLA ಟಿಕೆಟನ್ನು ಕೇಳ್ತಾ ಇದ್ದೀನಿ, ಹೋರಾಟ ಮಾಡ್ತಾ ಇದ್ದೀನಿ. ಮತ್ತು ನಾವು 2 ಟೈಮ್ ನಮ್ಮ ಮನೆಯಲ್ಲಿ JDP ಮೆಂಬರ್ ಆಗಿದ್ದೀವಿ, ಆದರೂ ಪಕ್ಷ ನಮಗೆ ಪರಿಗಣಿಸಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀವಿ. ನೀವು ಬೇಕಾದ ಕ್ಷೇತ್ರದಲ್ಲಿ ಕೇಳಬಹುದು ನಮ್ಮ ಪಕ್ಷ ನಿಷ್ಠೆ ಬಗ್ಗೆ. ನಾನು ಭಾಳ ಅಭಿಮಾನದಿಂದ ನಾನು ನಮ್ಮ ತಂದೆಯವರ ಕಾಲದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಪಕ್ಷದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಮೇಲೆ ಹಲವಾರು ಪ್ರಕರಣಗಳು ದಾಖಲಾದರೂ ನಾವು ಯಾವತ್ತೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಬಂದವು. ಅದು ನಮಗೆ ನಮ್ಮ ಫ್ಯಾಮಿಲಿ ಒಂದು ಕ್ರೆಡಿಟ್ ಇದೆ. ಅದು ಈಗ ಬಹಳಷ್ಟು ಜನ ಏನಿದೆ, ಟಿಕೆಟ್ ಸಿಕ್ಕರೆ ಇರ್ತಾರೆ, ಸಿಗಲಿಲ್ಲ ಅಂದರೆ ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ನಾವು ಆ ರೀತಿ ಯಾವುದೇ ರೀತಿ ಕೆಲಸ ಇವತ್ತಿನವರೆಗೂ ನಾವು ಮಾಡಿಲ್ಲ, ಪಕ್ಷದ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಸರ್, ಈಗ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕೊಟ್ಟಿರುವಂಥ ಪಕ್ಷಕ್ಕಾಗಿ ತಾವು ಕೊಟ್ಟಿರುವಂಥ ಕೊಡುಗೆಗಳೇನು? ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನೋಡ್ರಿ ಹಲವಾರು ಚುನಾವಣೆಗಳನ್ನು ನಾನು ಎದುರಿಸಿದ್ದೇನೆ. ಕಳೆದ ಹನಗಲ್ ಉಪಚುನಾವಣೆಯಲ್ಲಿ ನನ್ನ ಅದು ಹಳೆ ಕ್ಷೇತ್ರ ಆಗಿರೋದ್ರಿಂದ ತಾವು ಮಾನ್ಯವರನ್ನಾಗಲಿ ನಮ್ಮ ರಾಜ್ಯ ಮಟ್ಟದ ನಾಯಕರನ್ನಾಗಲಿ ಮಾಹಿತಿ ತಗೋಬೋದು. ನಾವು ಬಹಳಷ್ಟು ಹೋರಾಟ ಮಾಡಿ
ಮುಖ್ಯಮಂತ್ರಿಗಳ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹರಡಬೇಕಾದ್ರೆ ಅದಕ್ಕೆ ನಾವು ಪ್ರಮುಖ ಕಾರಣಕರ್ತನಾಗಿ ನಾವು ಅಂತ ಕೆಲಸ ಮಾಡಿದ್ದೀವಿ ಖಂಡಿತ ಸರ್ ಈಗ ಇದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ತವರು ಕ್ಷೇತ್ರ ಆಗಿದೆ ಇಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ ಇಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಸರ್ ಏನಾಗಿದೆ ಅಂತ ಹೇಳಿದ್ರೆ ನಾವು ಅವರು ಮುಖ್ಯಮಂತ್ರಿ ಆದ ನಂತರ ಬಹಳಷ್ಟು ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರೂ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಯಿತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಹಾಸನ ಮಂಡ್ಯ ಅಭಿವೃದ್ಧಿ ಆಯಿತು ಬಟ್ ನಮಗೆ ಬಹಳ ಬೇಜಾರಿನಿಂದ ಹೇಳುವಂತ ಒಂದು ನೋಡ್ತಾ ಇದ್ದೀನಿ ನಮ್ಮ ಕ್ಷೇತ್ರ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಬಂದಿದ್ದೀರಿ ಬಿಜಾಪುರದಿಂದ ತಾವು ಒಂದು ವೆಹಿಕಲ್ ತಗೊಂಡು ಹೋಗ್ರಿ ರಸ್ತೆಗಳನ್ನು ನೋಡ್ರಿ ತಾವು ಸಾಮಾನ್ಯ ಬಡವ್ರ ಜೊತೆ ಕೆಲವೊಬ್ಬರು ಮಾತಾಡ್ರಿ ಒಂದು ಲಕ್ಷ ರೂಪಾಯಿ ತಗೊಂಡ್ರು ಇಲ್ಲಿ ಫ್ಲಡ್ಡಿನ ಮನೆಗಳನ್ನು ಹಾಕಿದ್ದಾರೆ ಎನ್ ಡಿ ಆರ್ ಎಫ್ ನಲ್ಲಿ ಬಂದಂತ 95,100 ರೂಪಾಯಿ ಬಿಟ್ಟರೆ ಎರಡನೇ ಬಿಲ್ ಯಾರಿಗೂ ಬರಲಿಲ್ಲ ಅದು 1 ಲಕ್ಷ ಅಲ್ಲಿ ತೆಗೆದು ಅದು ಮಧ್ಯವರ್ತಿಗಳಿಗೆ ಕೊಡುವಂಥ ಪರಿಸ್ಥಿತಿ ಆಗಿದೆ ಸುಮಾರಷ್ಟು ಬೆಳೆ ಈಗೂ ತಾವು ಹತ್ತಿ ಬೆಳೆಯನ್ನು ನೋಡ್ಬೋದು ಎಲ್ಲ ಬೆಳೆಗಳು ಹಾಳಾದ್ರೆ ಇನ್ನೂರಿಗೆ ಯಾರು ರೈತರಿಗೂ ಪರಿಹಾರ ಬಂದಿಲ್ಲ ಈಗ ಅಂದಲಿಗಿ ಅಂತ ಹೇಳಿದೆಲ್ಲ ನನಗೆ ಅಂದಲಿಗಿ ಶಾಲೆಯಲ್ಲಿ ಮೊನ್ನೆ ಶತಮಾನೋತ್ಸವ ಆಯಿತು ಆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು ಏನು 8.5 ಲಕ್ಷ ರೂಪಾಯಿ ದೊಡ್ಡ ಪೆಂಡಾಲ್ ಹಾಕಿ ಅವ್ರ ಸಭೆಗಳನ್ನೆಲ್ಲ ಮಾಡಿದರು ಬಟ್ ಆ ಸಭೆ ಮಾಡುವ ಒಂದು ನೀವು ಒಂದು ಕ್ರೀಡಾಂಗಣದಲ್ಲಿ ನೋಡಿದರೆ ಇನ್ನೂ ತಗಡಿನ ಶೆಡ್ ಐತಿ ಇಲ್ಲಿ ಶಾಲೆಗಳು ಆ ಸಂದರ್ಭದಲ್ಲೂ ನಮ್ಗೆ ಭಾಳ ನಿರೀಕ್ಷಿತ್ತು ಮುಖ್ಯಮಂತ್ರಿಗಳು ಏನಾದರೂ ಒಂದು ವಿಶೇಷ ಪ್ಯಾಕೇಜ್ 1 ಕೋಟಿ 2 ಕೋಟಿ ಘೋಷಣೆ ಮಾಡಿ ಹೈಟೆಕ್ ಶಾಲೆ ಮಾಡ್ತಾರೆ ಅಂತೇಳಿ ಅದು ಆಗಲಿಲ್ಲ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ರಸ್ತೆಗಳು ರೈತರ ಒಂದು ಪರದಾಟ ಜೊತೆಗೆ ಇದು ಶಾಲಾ ಕಟ್ಟಡಗಳ ಪರಿಸ್ಥಿತಿ ತುಂಬ ಒಂದು ಹೀನಾಯ ಸ್ಥಿತಿಯಲ್ಲಿದೆ ಅದನ್ನೆಲ್ಲ ಅವ್ರು ಮಾಡ್ತಾರೆ ಅಂತೇಳಿ ನಮ್ಗೆ ಭಾಳ ಅಪೇಕ್ಷೆ ಇತ್ತು ಬಟ್ ಅದು ಯಾವುದೂ ಆಗಲಿಲ್ಲ ಅತಿ ಹೆಚ್ಚು ಭ್ರಷ್ಟಾಚಾರ ಇವತ್ತು ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ ತಮ್ಮ ಇನ್ನೊಂದು ಹೇಳ್ತೇನೆ 2003-04 ನಮ್ಮದು ಸವಣೂರು ತಾಲೂಕಿನ ಒಂದು ನಮ್ಮ ತಹಸೀಲ್ದಾರ್ ಕಚೇರಿ ಅಂದಿನ ಸಂದರ್ಭದಲ್ಲಿ ಒಂದು ಗಲಾಟೆಯಲ್ಲಿ ನೀರಿನ ಹೋರಾಟದಲ್ಲಿ ಸುಟ್ಟಿತ್ತು 2008 8-13, 13-18, 18-23 ಮೂರು ಸಲ ಸತತವಾಗಿ ಶಾಸಕರು ಇವರು 2008-13 ಇವರು ಇಲ್ಲೇ ನೀರಾವರಿ ಸಚಿವರಾಗಿದ್ದರು ಈಗ ಗೃಹ ಸಚಿವರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತಿಗೂ ಕೂಡ ರೈತರು ಯಾವುದೇ ರೀತಿಯ ದಾಖಲೆಗಳು ಕೇಳಿದರೆ ದಾಖಲೆಗಳು ಲಭ್ಯ ಇಲ್ಲ ಅಂತಲೇ ಬರ್ತಿರ್ತಾರೆ ನಮಗೆಲ್ಲ ಗೊತ್ತಿದೆ ಅದೇನು ದೊಡ್ಡ ವಿಚಾರವಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಒಂದು ರಚನೆ ಮಾಡಿ ಏನಾದರೂ ಒಂದು ತಂಡ ರಚನೆ ಮಾಡಿ ಅದನ್ನು ಅವರು ಬೇಕಾದಂಗೆ ಮಾಡ್ಬೋದು ಆದರೂ ಅದನ್ನು ಅವರು ಮಾಡಲಿಲ್ಲ ಆದ್ದರಿಂದ ನಮಗೇನು ಮುಖ್ಯಮಂತ್ರಿಗಳ ಕ್ಷೇತ್ರ ಅನ್ನೋಂಥ ಫೀಲಿಂಗು ಅವರು ಪ್ರಮಾಣ ವಚನ ತಗೊಂಡಿದ್ದೇನ ಅಷ್ಟೇ ನಮ್ಮ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಅನಿಸಿತ್ತು ತದನಂತರ ನಮ್ಗೆ ಯಾವುದೇ ರೀತಿಯ ಫೀಲಿಂಗ್ ಇಲ್ಲ ಇಲ್ಲಿ ಯಾಕಂದ್ರೆ ಆ ರೀತಿ ಅಭಿವೃದ್ಧಿ ಕೆಲಸನೇ ಆಗಲಿಲ್ಲ ಹೆಂಗೆ ಫೀಲಿಂಗ್ ಆಗುತ್ತೆ ಸರ್ ಈಗ ಕಾಂಗ್ರೆಸ್ ಪಕ್ಷ ತಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು ಇದಕ್ಕೆ ಮುಖ್ಯ ಕಾರಣ ಏನು ನನ್ನ ಪಕ್ಷ ನಿಷ್ಠೆ ನನ್ನ ಹೋರಾಟ ನಮ್ಮ ತಂದೆಯವರ ಹೋರಾಟ ಯಾವತ್ತೂ ಕೂಡ ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡದೇ ಇರುವುದು ಹಾಗೂ ನಾನು ಒಬ್ಬ ವಿದ್ಯಾವಂತನಾಗಿ ಒಬ್ಬ ಅಲ್ಪಸಂಖ್ಯಾತ ಭೂಮಿಗೆ ಸೇರಿದವನಾಗಿ ಹಾಗೂ ಹಲವಾರು ಹೋರಾಟಗಳನ್ನು ಮಾಡ್ಕೊತ ನಾವು ಗ್ರೌಂಡ್ ಲೆವೆಲಿಂದ ಜಿಲ್ಲಾ ಪಂಚಾಯಿತಿಯಿಂದ ಸೊಸೈಟಿಯಿಂದ ನಾವು ಹೋರಾಟ ಮಾಡ್ಕೊತ ಇವತ್ತು ನಾವು ಗೆದ್ಕೊಂಡು ಬಂದೀವಿ ಇವತ್ತು ಜನರ ನಾರಿ ಮಿಡಿತ ರೈತರ ದೀನ ದಲಿತರ ಎಲ್ಲರ ನಾರಿ ಮಿಡಿತ ನಮಗೂ 20 ವರ್ಷದ ಸೇವೆಯಿಂದ ಗೊತ್ತಾಗಿದೆ ನನಗೆ ಅವರು ಟಿಕೆಟ್ ಕೊಟ್ಟರೆ ನಾನು ನಿಜವಾಗ್ಲೂ ಈ ಜನರ ಸೇವೆಯನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಮತ್ತು ನಮ್ಮಂಥ ಹೋರಾಟಗಾರರಿಗೆ ಅವರು ಮನ್ನಣೆ ಕೊಟ್ಟರೆ ಮುಂದಿನ ಪೀಳಿಗೆಗೂ ಹೋರಾಟ ಮಾಡಿದರೆ ಪಕ್ಷದಲ್ಲಿ ಒಂದು ನಿಷ್ಠೆವಂತ ನಿಷ್ಠರಾಗಿದ್ದರೆ ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋಂಥ ಒಂದು ಸಂದೇಶ ಹೋಗ್ತೈತೆ ಖಂಡಿತ ಸರ್ ಸರ್ ಈಗ ಸುಮಾರು ಒಂದು 13 ಜನ ಈ ಕ್ಷೇತ್ರದಿಂದ ಟಿಕೆಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಈಗ ಸಾಮಾನ್ಯವಾಗಿ ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬರಿಗೆ ಇರೋದು ಅದು ಸಾಮಾನ್ಯವಾಗಿ ನೋಡ್ತೀವಿ ಆದರೆ ಅದರಿಂದ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಪಕ್ಷ ಒಬ್ಬರಿಗೆ ಟಿಕೆಟ್ ಮಾತ್ರ ಕೊಡಬೇಕು ಅದರಲ್ಲಿ ಪಕ್ಷಕ್ಕೆ ಏನಾದರೂ ಹಿನ್ನಡೆ ಆಗ್ಬೋದು ಅದರಿಂದ ಅಥವಾ ತಾವು ಏನಾದರೂ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಕೆಲಸ ಕಾರ್ಯಗಳು ಮಾಡುವಂತ ನಿರ್ಧಾರ ನಾನು ಈ ಮೊದಲು ಹೇಳ್ತಾ ಇದ್ದೀನಲ್ಲ 2013 ಟಿಕೆಟ್ ಬಹಳಷ್ಟು ಜನ ಕೊಟ್ಟಿದ್ವಿ ನಾವು ಮನೋರ್ ತಹಸೀಲ್ದಾರ ಟಿಕೆಟ್ ಕೊಟ್ಟಾಗ ನಾವು ಮಾಡಿದ್ವಿ 18 ಮಾನ್ಯವ್ರು ಕೊಟ್ಟಾಗ ಮಾಡಿದ್ವಿ 18 ನಂತರ ಈ ಕ್ಷೇತ್ರದಲ್ಲಿ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರೋದ್ರಿಂದ ಯಾರು ಕೊಟ್ಟರು ಮಾಡಬೇಕು ಎಲ್ಲರೂ ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಹಾಗೂ ಇವತ್ತು ನಮ್ಮ ದೇಶದಲ್ಲಿ ಏನು ಇವತ್ತು ಕೋಮುವಾದಿ ಪಕ್ಷಗಳ ಅಧಿಕಾರದಲ್ಲಿ ಇದಾವೆ ಮತ್ತು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಜನ ವಿರೋಧಿ
ಏನು ಸರ್ಕಾರಗಳು ಮತ್ತು ಭ್ರಷ್ಟ ಸರ್ಕಾರಗಳನ್ನು ಹೋಗಲಾಡಿಸ್ಬೇಕಂದ್ರೆ ನಾವೆಲ್ಲರೂ ತ್ಯಾಗ ಮಾಡಲೇಬೇಕು. ತ್ಯಾಗ ಮಾಡಿ ಈ ದೇಶದ ಸಲುವಾಗಿ ಈ ಬಡವರ ಸಲುವಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸರಿ, ಈಗ ತಮಗೆ ಒಂದು ವೇಳೆ ಟಿಕೆಟ್ ಸಿಕ್ಕರೆ, ಇಲ್ಲಿಯ ಒಂದು ಜನರು ತಮ್ಮನ್ನು ಒಂದು ಚುನಾಯಿತರನ್ನಾಗಿ ಮಾಡಿದ್ರೆ, ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಕುರಿತು ತಮ್ಮ ಯೋಜನೆಗಳು ಏನಿವೆ? ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಬಹಳಷ್ಟು ಜನ ಗೋವಾಕ್ಕೆ, ಕಾಪಿ ಸೀಮೆಗೆ, ಬೆಂಗಳೂರಿಗೆ ಉದ್ಯೋಗದಾಸಿಗೆ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ಹೋಗಿ ಕೊರೋನಾ ಸಂದರ್ಭದಲ್ಲಿ ಬಹಳ ಅವರ ತೊಂದರೆಗಳನ್ನು ನಾವು ನೋಡಿದ್ವಿ ನಮ್ಮ ಕಣ್ಣು ಮುಂದೆ. ಈಗ ಉದ್ಯೋಗ ಸೃಷ್ಟಿಯಾದರೆ ಇಲ್ಲಿ ಜನರಿಗೆ ಒಂದು ನಾವು 50% ಕೆಲಸ ಮಾಡೋಣ ಫಸ್ಟು. ಸೆಕೆಂಡು, ವಿದ್ಯಾಭ್ಯಾಸದ ವಿಶೇಷವಾಗಿ ಇಲ್ಲಿ ಬಡವ ಜನ ಇರೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ನಾವು ಒಂದು ಉನ್ನತ ದರ್ಜೆಯ ಶಾಲೆಗಳನ್ನಾಗಿ ಮಾಡಿ ಶಿಕ್ಷಕರ ಕೊರತೆಯನ್ನು ನೀಗಿಸಿ ಶಾಲಾ ಕ್ಲಾಸ್ರೂಮ್ಗಳು ಏನಿದಾವಲ್ಲ ಅದು ವ್ಯವಸ್ಥಿತವಾದ ಒಂದು ಶಾಲೆಗಳನ್ನು ನಿರ್ಮಾಣ ಮಾಡಬೇಕಂತ ನನ್ನದೊಂದು ಕನಸಿದೆ. ಯಾಕಂತ ಹೇಳಿದ್ರೆ ಇವತ್ತು ಕಾನ್ವೆಂಟ್ ಸ್ಕೂಲಲ್ಲಿ ಇರುವಂಥ 1 ಲಕ್ಷ 2 ಲಕ್ಷ ಫೀಸ್ ತುಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾವ ರೈತರಿಲ್ಲ. ಸತತವಾಗಿ 4 ವರ್ಷ, ಅದರ ಮೊದಲು 3 ವರ್ಷ ಬರಗಾಲ, ಅದರ ನಂತರ ಕಂಟಿನ್ಯೂ 4 ವರ್ಷದಿಂದ ಅತಿವೃಷ್ಟಿ, ಕಡೆಗೆ ಕೊರೋನಾ ಸಂದರ್ಭದಲ್ಲಿ ಅವಾಗಿನೂ ಹಣಕಾಸಿನ ಪರಿಸ್ಥಿತಿ, ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ತಮ್ಮ ಮಕ್ಕಳಿಗೆ ಈ ಇವತ್ತಿನ ಈ ಫೀಸ್ಗಳು, ಇವತ್ತಿನ ಈ ಏನು ಪ್ರೈವೇಟ್ ಸ್ಕೂಲಲ್ಲಿ ನಡೆದಿರುವಂಥ ಒಂದು ದಂಧೆ ನಡೀತಾ ಇದೆಯಲ್ಲ, ಅದರ ಸಲುವಾಗಿ ಬಹಳಷ್ಟು ಜನ ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಉದ್ಯೋಗ ಆಮೇಲೆ ಎಜುಕೇಷನು ವಿಶೇಷವಾಗಿ ಇದಕ್ಕೆ, ಮತ್ತು ನಮ್ಮ ಶಿಗ್ಗಾಂವ ಸೌಂದ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ ಇದು ನವಾಬರ ಕ್ಷೇತ್ರ, ಇಲ್ಲೇ ಕಾಗಿನಲ್ಲಿ ಬಾಡ ಇದೆ, ಇಲ್ಲಿ ಕನಕದಾಸರ ಜನ್ಮಸ್ಥಾನ ಇದೆ, ಬಹಳಷ್ಟು ಪ್ರಖ್ಯಾತ ದೇವಸ್ಥಾನಗಳು ಹದರಿಶಕ್ಕಾದ್ರಿ, ಅಲಾದಿಶಕ್ಕಾದ್ರಿ, ಕಾರಡಿಗೆ ಎರಣ ಇಂಥ ಅನೇಕ ಇಲ್ಲಿ ಪ್ರವಾಸಿ ತಾಣಗಳಿದಾವೆ. ಆ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಿ ಇದನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕನ್ನೋದು ಆಸೆಯೂ ನಮಗಿದೆ. ಸರಿಗ, ಈಗ ಒಂದು ಕಾಂಗ್ರೆಸ್ ಪಕ್ಷ 2023 ಒಂದು ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತಂತ ತಮ್ಗೆ ಅನ್ಸುತ್ತೆ? 100%. ಏನು ಕಾರಣ ಇದಕ್ಕೆ? ಪ್ರಥಮವಾಗಿ 2013 2018 ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕೆಲಸಗಳು, ಅದಕ್ಕೆ ಮತ್ತು ಇಂದಿನ ಈ BJP ಸರ್ಕಾರದ ಕಾರ್ಯಗಳಿಗೆ ಜನ ವ್ಯತ್ಯಾಸ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ಜನ ಕೆಲಸ ಮಾಡಿದರು, ಯಾವ ರೀತಿ ಅವರು ಜನ ಉಪಯೋಗಿ ಕೆಲಸಗಳನ್ನು ಮಾಡಿದರು, ಕಡೆಗೆ ಇವರು ಅಧಿಕಾರಕ್ಕೆ ಬಂದ ನಂತರ ಇವರು ಏನು ಸಮ್ಮಿಶ್ರ ಸರ್ಕಾರವನ್ನು ಯಾವ ರೀತಿ ದುಡ್ಡಿನ ಒಂದು ಇದರ ಮೇಲೆ ಹೊಡೆದ್ರು, ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು JDS ಮತ್ತು ಕಾಂಗ್ರೆಸ್ ಪಕ್ಷದ ಏನು MLAಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡಿ ತದನಂತರ 40% ಕಮಿಷನ್ ತಗೊಳ್ತಾ ಇರೋಂಥದ್ದು, ಮತ್ತು ಅಂದಿನ 2013 2018 ಹೆಚ್ಚು ಬಜೆಟ್ ಇವತ್ತಿದ್ದರೂ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತು ಕೊರೋನಾ ಸಂದರ್ಭದಲ್ಲಿ ಇವರು ನಡೆದುಕೊಂಡಂಥ ರೀತಿ, ಇದೆಲ್ಲ ಕಾರಣದಿಂದ ಜನ ಬಹಳ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವ ಪಕ್ಷದಿಂದಲೂ ಬಡವರಿಗೆ, ದೀನ ದಲಿತರಿಗೆ, ರೈತರಿಗೆ, ಮಹಿಳೆಯರಿಗೆ ಎಲ್ಲರ ಕಲ್ಯಾಣ ಆಗೋದಿಲ್ಲ ಅನ್ನೋಂಥ ಜನವನ್ನು ಅರಿತುಕೊಂಡೇ ಇವತ್ತು ಎಲ್ಲ ಸರ್ವೆಯಲ್ಲೂ ಸುಮಾರು 150ಕ್ಕಿಂತ ಹೆಚ್ಚು ಸ್ಥಾನಗಳು ಬರ್ತಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್, ಈಗ ಈ ಹಿಂದೆ ಒಂದು ಉತ್ತರ ಪ್ರದೇಶ ಮತ್ತು ಒಂದು ಇದರಲ್ಲಿ ಗುಜರಾತಲ್ಲಿ ಚುನಾವಣೆಗಳು ಆಯಿತು, ತಮ್ಮ ಪಕ್ಷಕ್ಕೆ ಹಿನ್ನಡೆ ಆಯಿತು, ಅಲ್ಲಿ ತಮ್ಮ ಸರ್ಕಾರ ಬರಲಿಲ್ಲ, ಅದರದ್ದೇನಾದರೂ ಇಫೆಕ್ಟು ಕರ್ನಾಟಕದ ಮೇಲೆ ಆಗ್ಬೋದಾ? ಇಲ್ಲ, ಯಾಕಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ SP BSP ಆಮ್ ಆದ್ಮಿ ಪಾರ್ಟಿ MIM ಏನು ಸೆಕ್ಯುಲರ್ ಓಟ್ಗಳಿದಾವಲ್ಲ ಅಲ್ಲಿ ಡಿವೈಡ್ ಆಗಿ ಈಗೂ ನೋಡಿ BJP ಉತ್ತರ ಪ್ರದೇಶದಲ್ಲಿ ಮೆಜಾರಿಟಿ ಬಂದಿದ್ದಷ್ಟೇ, ವೋಟಿಂಗ್ ಶೇರಲ್ಲಿ ನೋಡಿ ಅವ್ರಿಗಿನ 55% 60% ಓಟ್ ಬಿದ್ದಿಲ್ಲ, ದೇ ಗಾಟ್ ಜಸ್ಟ್ 32-35-36% ಏನೋ ಓಟ್ ಬಿದ್ದಿದೆ ಅಲ್ಲೇ, 36% ಓಟ್ ಬಿದ್ದಿದೆ ಅವ್ರಿಗೆ. ಅದು ಬಿಟ್ಟರೆ ಅಲ್ಲೇನವರು ನೀವು ಇದು ಇದೇ ನಮ್ಮ ಸೆಕ್ಯುಲರ್ ಪಾರ್ಟಿಗಳು SP BSP ಕಾಂಗ್ರೆಸ್ ಇವೆಲ್ಲ ಒಂದು ಏನಾದರೂ ಒಂದು ಗಠಬಂಧನ ಮಾಡಿಕೊಂಡು ಮಾಡಿದ್ದೇ ಆದಿದ್ದಲ್ಲಿ ಅಲ್ಲಿ ಯಾವ ಕಾಲಕ್ಕೂ BJP ಧೂಳಿಪಟ ಆಗ್ತಿತ್ತು ಅಲ್ಲಿ, ಇವರು ಡಿವೈಡ್ ಆಗಿರೋದ್ರಿಂದ ಅವ್ರು ಗೆಲ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ BJP ಟೆಕ್ನಿಕು ಗೊತ್ತಿದೆ ನಿಮಗೆ, ಕೆಲವೊಂದು ಪಾರ್ಟಿಗಳಿಗೆ ಅವರೇ ದುಡ್ಡು ಕೊಟ್ಟು ಸ್ಪಾನ್ಸರ್ಡ್ ಮಾಡಿ ನಿಲ್ಲಿಸ್ತಾರೆ ಅವರು, ಈಗಾಗಲೇ ಇಲ್ಲೇನೋ ಚಾಲು ಆಗಿದೆ ಅವರು. BJP ಏನಿದೆ ಅಂತ ಹೇಳಿದ್ರೆ ತಾವು ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಿದೆ ಅವರಿಗೆ, ಅದಕ್ಕೇನು ಮಾಡ್ತಾರೆ ಅವರು ಇದನ್ನು ಸೆಕ್ಯುಲರ್ ಫೋರ್ಸಸ್ಗೆ ಡಿವೈಡ್ ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ. ಅದರ ಜೊತೆಗೆ ಹಲವಾರು ಪಕ್ಷಗಳು ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳನ್ನು ಕೈ ಜೋಡಿಸ್ತಾ ತಮಗೂ ಗೊತ್ತಿದೆ ಅದ್ರ ಬಗ್ಗೆ.
ಸರ್ ಈಗ ಕೊನೆಯದಾಗಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ಒಂದು ಕ್ಷೇತ್ರದ ಒಂದು ಮತದಾರ ಬಾಂಧವರಿಗೆ ಹಾಗೂ ತಮ್ಮ ಪಕ್ಷದ ವರಿಷ್ಠರಿಗೆ ಏನು ಒಂದು ಮನವಿಯನ್ನು ಮಾಡಲು ಬಯಸ್ತೀರಿ? ನಾನು ಈ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನನಗೆ ತಾವು ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿದ್ದೆ ಅದರಲ್ಲಿ ಈ ಕ್ಷೇತ್ರವನ್ನು ಒಂದು ಕಲ್ಯಾಣ ಕ್ಷೇತ್ರವನ್ನು ಮಾಡಲಿಕ್ಕೆ. ನಾನು ಒಬ್ಬ ರಾಜಕೀಯ ಕುಟುಂಬದಿಂದ ಬಂದವರ ಜೊತೆಗೆ ಒಬ್ಬ ವಿದ್ಯಾವಂತನಾಗಿದ್ದೇನೆ, ಕಾನೂನು ಪದವೀಧರನಾಗಿದ್ದೇನೆ. ನಾನು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನರ ಪರವಾಗಿ ನಾನು ದೇವರು ನನಗೆ ಅವಕಾಶ ಕೊಟ್ಟಲ್ಲಿ ನಿಮ್ಮ ಪರವಾಗಿ ಹೋರಾಡ್ತೀನಿ. ವಿದ್ಯೆ, ಉದ್ಯೋಗ, ಅದರ ನಂತರ ಸಾಮಾಜಿಕ ಸಾಮರಸ್ಯ, ವಿಶೇಷವಾಗಿ ಉದ್ಯೋಗದ ಬಗ್ಗೆ ನಾನು ಅತಿ ಹೆಚ್ಚು ಒತ್ತು ಕೊಟ್ಟು ಈ ಕ್ಷೇತ್ರದ ಜನ ಬೇರೆ ಕಡೆ ಗುಳೆ ಹೋಗಲಾರ್ದಂಗೆ ನಾನು ಮಾಡ್ತೀನಿ. ಹಾಗೂ ಈ ಕ್ಷೇತ್ರದ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಿ ಇದೊಂದು ಕರ್ನಾಟಕದಲ್ಲಿ ಒಂದು ವಿಶೇಷ ಕ್ಷೇತ್ರವನ್ನಾಗಿ ಮಾಡಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅವಕಾಶ ಬಂದಲ್ಲಿ ನನ್ನನ್ನು ಆಶೀರ್ವದಿಸಿ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಖಂಡಿತ ಸರ್, ಇಷ್ಟೋತ್ತಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಮುಂಬರುವ 2023 ವಿಧಾನಸಭೆ ಚುನಾವಣೆ ಸಿಕ್ಕಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಯಾಸೀರ್ ಅಹಮದ್ ಖಾನ್ ಪಠಾಣಿಯವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.